ಶೈಕ್ಷಣಿಕ ವರ್ಷ ಅಂತ ಹೇಳಿ ಮಕ್ಕಳಿಗೆ ಆಲ್ಮೋಸ್ಟ್ ಆನ್ಲೈನ್ ಕ್ಲಾಸಸ್ ಅಲ್ಲಿ ಮುಗಿದೋಯ್ತು. ಸೊ ಮಕ್ಕಳ ವಿಚಾರವಾಗಿ ಬರೋದಾದ್ರೆ ಎಜುಕೇಷನ್ ಫೀಲ್ಡ್ ಅಲ್ಲಿ ಈಗ ಹೇಗಿರುತ್ತೆ? ಈಗಷ್ಟೇ ಸ್ಲೋ ಆಗಿ ಸ್ಕೂಲ್ಸ್ ಶುರು ಮಾಡ್ತಿದ್ದಾರೆ, ಕೆಲವೊಬ್ರು ಇಲ್ಲ ಇನ್ನ LKG UKG ಇಲ್ಲ ಅಂತಾರೆ. ನಾವು ಕೇಳಿದ ಹಾಗೆ ನಮ್ಮ ಟೋಟಲ್ ಡಿಗ್ರಿ ಏಜ್ಗೂ ಕೂಡ ಏನು ಇನ್ವೆಸ್ಟ್ ಮಾಡಿರ್ತೀವೋ ಅದ್ರ ಡಬ್ಬಲ್ ಈಗ LKG ಕಟ್ಟೋ ಥರದ್ದಿದೆ. ಸೊ ಓವರ್ ಆಲ್ ಎಜುಕೇಷನ್ ಫೀಲ್ಡ್ ಬಗ್ಗೆ ಹೇಳೋದಾದ್ರೆ ಹೇಗಿರುತ್ತೆ ಈ ವರ್ಷ? ಒಂದು ಮೇನ್ ಹೇಳ್ಬಿಡ್ತಿದೆ ಸೌಜನ್ಯ, ವರ್ಲ್ಡಲ್ಲಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಮಾಫಿಯಾ ಆ್ಯಂಡ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇನ್ ದಿ ವರ್ಲ್ಡ್ ಅಂದರೆ ಒನ್ ಈಸ್ ಎಜುಕೇಷನ್ ಡಿಪಾರ್ಟ್ಮೆಂಟ್, ಎರಡನೇದು ಫಾರ್ಮಸ್ಯೂಟಿಕಲ್. ಈ ಎರಡೇ ದೊಡ್ಡ ಮಾಫಿಯಾಗಳು, ಇದಕ್ಕಷ್ಟು ದೊಡ್ಡ ಟೆರರಿಸ್ಟ್ಗಳಿದ್ದಂಗೆ ಇನ್ನೊಬ್ರು ಇಲ್ಲ. ಯಾಕೆ ಹೇಳ್ತೀನಿ ಅಂದರೆ ಇದನ್ನು ದೋಚ್ಕೊಂಡು ವಿದ್ಯೆ ಏನು ಹೇಳುತ್ತೆ, ಯಾವುದನ್ನು ದಾನ ಮಾಡಬೇಕೋ ಅದನ್ನು ದಾನ ಮಾಡ್ತಾಯಿಲ್ಲ. ಜಗತ್ತಲ್ಲಿ ಏನಾದರೂ ವೈದ್ಯೋ ನಾರಾಯಣೋ ಹರಿ, ಆ ಕಾಲದಲ್ಲಿ ಔಷಧಿನ ಫ್ರೀ ಕೊಡೋರು, ತೊಗೊಳ್ಳಿ ಅದಕ್ಕೆ ಹೋಗಬೇಕು, ಹೇ ಚೆನ್ನಾಗಿರ್ಬೇಕು ನೀನು ಅಂತ. ಒಂದು ಲಸಿಕೆ ನೀನು ಅಕಸ್ಮಾತ್ ಒಂದು ಜಾಂಡೀಸ್ ಬಂದುಬಿಟ್ಟಿದ್ರೆ ಆ ಸೂಜಿನಲ್ಲಿ ಎತ್ಕೊಂಡು ಆ ಜಾಂಡೀಸ್ನ ತೆಗೆದು ಕಾಮಾಲೆ ರೋಗ ಅಂತ ತೆಗಿಯೋರು. ಮಂತ್ರ ಹೇಳಿದ್ರೆ ಸಾಕು ಹೊರಟೋಗ್ತಾಯಿತ್ತು. ಅಂದರೆ ಔಷಧಿಗಳು ಏನೋ ಕೊಡಬೇಕಾದ್ರೆ ಒಂದೊಳ್ಳೆ ಫಸ್ಟ್ ಕ್ಲಾಸಾಗಿ ನೂರು ಬಿಟ್ಟು ಒಂದೊಳ್ಳೆ ಔಷಧಿ ಕೊಡ್ತಾಳು. ವಿದ್ಯಾಭ್ಯಾಸನ ಮನೇಲಿ ಓದ್ಕೋದು ಓದು ಅಂಥೇಳಿ ಫ್ರೀಯಾಗಿ ಎಜುಕೇಷನ್ ಕೊಡೋರು. ಈ ಕಾಲದಲ್ಲಿ ಯಾರು ಕೊಡ್ತಾರೆ? ಬರೀ ಫ್ರೀ ಅಂತ ಹೇಳ್ತಾರೆ ಅಷ್ಟೇ, ಎಲ್ಲ ದೋಚ್ಕೊಳ್ಳೋರೆ. ಮೊದಲೇ ಕಟ್ಟಿ ಅಂತ ಅದೇನೋ ನನಗೂ ಖಂಡಿತ ಗೊತ್ತಿಲ್ಲ. ಯಾರ್ಯಾರು ಈ ಆನ್ಲೈನ್ ಕ್ಲಾಸ್ ಅಂತ ಕಂಡುಹಿಡಿದ್ರು, ಆ ಮಕ್ಕಳಿಗೆ ಫೋನ್ ತೊಗೊಳಕ್ಕೆ ಗೊತ್ತಿಲ್ಲ. ಬಡವರು ₹300 ಸಂಬಳ ಅವರಿಗೆ, ಮನೆ ಬಾಡಿಗೆ ಕಟ್ತಾನೋ ಊಟ ಮಾಡ್ತಾನೋ ಈ ಮಗುಗೆ ಫೋನೇ ತೊಗೊಡ್ತಾನೋ, ಎಷ್ಟು ಕಷ್ಟ ಇದೆ. ಇಂಥದ್ರಲ್ಲಿ ಆನ್ಲೈನ್ ಕ್ಲಾಸು ನೀವು ಬೇಗ ಬೇಗ ಮೊದಲೇ ಕಟ್ಬಿಡಿ ಮಾಡಿಬಿಡಿ ಎಂಥ ದರಿದ್ರದವ್ರು ಇದ್ದಾರೆ ಅಂದರೆ ಇದೆಲ್ಲ ಒಂದು ಸೈಕಲಾಜಿಕಲ್ ಎಫೆಕ್ಟು ಜನಗಳೇ ಮಾಡ್ಕೊಂಡಿರೋದು. ಸೊ ಅದರಿಂದ ನಾನೇ ಹೇಳ್ತೀನಿ ಎಜುಕೇಷನ್ ಮುಂದಿನ ದಿವಸಗಳಲ್ಲಿ ಭಾಳ ಕಷ್ಟ ಇದೆ. ಅದಕ್ಕೆ ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಅಂತ ಆ ಕಾಲದಲ್ಲಿ ಹೇಳ್ಬಿಟ್ಟಿದೆ. ಅಂದರೆ ಏನು ಅಂದರೆ ಇನ್ಮೇಲೆ ಹುಡ್ತಾ ಮಕ್ಕಳಿಗೆ ನೀವೇ ಪಾಠ ಹೇಳ್ಕೊಡಿ, ಯು ಆರ್ ಎಜುಕೇಟೆಡ್, ಎಷ್ಟಾಗುತ್ತೋ ಅಷ್ಟು ಹೇಳ್ಕೊಡು. ಅವನಿಗೆ ಬೇಕಾಗಿರೋ ನೆಸೆಸಿಟಿ ಏನಿದೆಯೋ ನೀನೇ ಹೇಳ್ಕೊಡೋಕ್ಕೆ ಶುರು ಮಾಡು, ಹೊರಗಡೆ ಏನು ಬೇಕಾಗಿಲ್ಲ. ಅವ್ನು ಯಾವ ಪುಟ್ಕೋಲಿ ಸರ್ಟಿಫಿಕೇಟ್ ಕೊಟ್ಟರೆ ನಮಗೇನಾಗಬೇಕು? ವಿದ್ಯಾಕುಲ ಅಂತ ಹೇಳ್ತಕ್ಕಂಥ ಆ ಕಾಲದ ಗುರುಕುಲ ಅಂತ ಬೇರೆ ಇತ್ತು, ಹಾಗೆ ನಡೆಯುತ್ತೆ. ಸೊ ಇದು ರೀಸೈಕಲ್ ಏನಂದರೆ ಹಿಸ್ಟ್ರಿ ರಿಪೀಟ್ಸ್ ಅಂತ ಕರೀತದೆ. ಮುಂದಿನ ದಿವಸಗಳು ಹೀಗೆ ಕಾರಣಾತೀತವಾಗಿ ಆಗಿ 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 ಮುಂದಿನ ದಿವಸಗಳು ಯಾರು ಯಾವ ಎಜುಕೇಷನ್ ಹೇಳ್ಕೊಡಲ್ಲ. ಒಂದು ಸುಮಾರು ಇಲ್ಲೊಂದು ಕರೆಕ್ಟಾಗಿ ಬರೆದಿಟ್ಕೋ, ಇನ್ನು 18 ವರ್ಷಕ್ಕೆ ವಿದ್ಯೆ ಇರಲ್ಲ. ಎಲ್ರಿಗೂ ವಿದ್ಯೆ ಗುರುಕುಲ, ಯುದ್ಧ, ವಿಶೇಷವಾಗಿ ಕತ್ತಿ ಪರ್ಸೆ, ಕುದುರೆ ಹೊಡೆಯೋದು. ನಿನ್ನ ಜೀವನ ನೋಡು, ಒಂದು ಕಾಮನ್ ಸೆನ್ಸು, ಒಂದು ಟ್ಯೂಬ್ಲೈಟ್ ಹಾಕ್ಬಿಟ್ಟಾಗ ನಾವು ಎಷ್ಟು ನೆಸೆಸಿಟಿ ಅಂದರೆ ಮೊದಲೆಲ್ಲ ಇಂಡಿಪೆಂಡೆನ್ಸಿ ಇರ್ತಕ್ಕಂಥದ್ದು. ನಮಗೆ ನಾವೇ ಹೋಗಿ ಟ್ಯೂಬ್ಲೈಟ್ ತೆಗೆಯೋದು, ಶಾರ್ಟರ್ ತೆಗೆಯೋದು ಎಲ್ಲ ಹಾಕ್ಕೊತಿದ್ವಿ. ಈಗೇನು ಕರಿಯವನ್ನ ಫೋನ್ ಮಾಡೋ, ಎಷ್ಟು ಡಿಪೆಂಡೆನ್ಸಿ ಅಂದರೆ ಏನು ಹೇಳುತ್ತೆ, ಬ್ಯಾಂಕಲ್ಲಿ ದುಡ್ಡಿರಬೇಕಂತೆ. ಏನೇಳ ಬ್ಯಾಂಕಲ್ಲಿ ದುಡ್ಡು, ಕೈಯಲ್ಲಿ ಫೋನ್ ಇದ್ದರೆ ಇಡೀ ಜಗತ್ತು ನಮ್ಮದು ಅಂತ. ಹೀಗಾಗಿ ಪರಿಸ್ಥಿತಿನ ಎಲ್ಲರೂ ಡಿಪೆಂಡೆನ್ಸಿ ಆಗೋಗಿದ್ದಾರೆ ಹೊರತು ನಾನು ನಿಂತು ಮಾಡೋಣ ಸೋಂಬೇರಿಗಳಾಗೋಗ್ತಾ ಇದ್ದಾರೆ. ಸೊ ಈ ಸೋಂಬೇರಿತನ ಮಕ್ಕಳಿಂದ ಓಡಿಸ್ಬೇಕಾದ್ರೆ ತಂದೆ ತಾಯಿ ಕೂಡ ಜಾಗೃತಿಯಾಗಿರಬೇಕು. ಸೊ ವಿದ್ಯಾಭ್ಯಾಸಕ್ಕೆ ಇಷ್ಟೇ ಹೇಳೋದು, ಎಲ್ಲ ಮಕ್ಕಳಿಗೂ ತಂದೆ ತಾಯಿನೂ ಆ್ಯಕ್ಟಿವ್ ಆಗಿರಿ, ಮಕ್ಕಳು ಏನು ಮಾಡ್ತಾ ಇದ್ದಾರೆ ನೋಡ್ಕೊಳ್ಳಿ. ಫೋನ್ನಲ್ಲಿ ನಮಗೆ ಬೇಡದೇ ಇರೋ ದರಿದ್ರವನ್ನೆಲ್ಲ ಅಡ್ವರ್ಟೈಸ್ಮೆಂಟ್ ಅವ್ರು ಹಾಕ್ತಾ ಇದ್ದಾಗ ಇವನು ಇಂಡೈರೆಕ್ಟಾಗಿ ಸೀಯಿಂಗ್ ದಟ್, ನೀನೇ ಕೊಟ್ಟು ನೋಡು ಹಾಳಾಗೋಗು ಅಂತ ಹೇಳ್ತಾ ಇದೆಯಾ. ಸೊ ಏನು ಎಜುಕೇಟ್ ಮಾಡ್ತಾ ಇದೆಯಾ ಅಲ್ಲಿ? ಸೊ ಅದರಿಂದ ಮೊದಲಾದರೆ ಮಕ್ಕಳಿಗೆ ಇದು ನೋಡಿಬಿಡಿ ಅದು ನೋಡಿಬಿಡಿ ಅಂತ ಹೇಳ್ತಕ್ಕಂಥದ್ದು. ಈಗ ಏನು ಅಂದರೆ ಚಿಕ್ಕ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಭಾಳಷ್ಟು ಜನಕ್ಕೆ ಚಿಕ್ಕ ವಯಸ್ಸಿಗೆ ಡೆವಲಪ್ ಆಗಿಬಿಡ್ತಾರೆ. ಡೆವಲಪ್ ಆಗೋದಾಗ ಏನಾಗುತ್ತೆ, ಆ ಕಾಲದಲ್ಲಿ ಜಾಗ್ರತೆಯಾಗಿ ಮನೆ ಕೂಡಿಸ್ಕೊಡೋರು. ಹುಡುಗರು ಕಾಮದೃಷ್ಟಿ ಹೆಂಗಿರುತ್ತೆ ಗೊತ್ತಿಲ್ಲ, ಹುಡುಗಿರು ಕಾಮದೃಷ್ಟಿ ಹೆಂಗಿದೆ ಗೊತ್ತಿಲ್ಲ, ಹೊರಗಡೆ ಕಳಿಸ್ತಾ ಇರ್ತಕ್ಕಂಥದ್ದೇನು ಗೊತ್ತಿಲ್ಲ. ಸೊ ಏನಾಗುತ್ತೆ, ಇವರೇ ತಾವೇ ಹಾಳು ಮಾಡ್ತಾ ಇರೋ ಪರಿಸ್ಥಿತಿ. ಸೊ ಇದೆಲ್ಲ ಏನು ಅಂದರೆ ಕುಜನ ಕೇತು ಜೊತೆ ಇದ್ದಾಗ ಇನ್ಫ್ಯಾಕ್ಚುಯೇಷನ್ ಇಸ್ ಮೋರ್, ಲವ್ ಈಸ್ ಡಿಫ್ರೆಂಟ್, ಇನ್ಫ್ಯಾಕ್ಚುಯೇಷನ್ ಇಸ್ ಮೋರ್. ಸೊ ಇದಕ್ಕೋಸ್ಕರ ದಯವಿಟ್ಟು ಹೇಳ್ತಾ ಇದ್ದೀನಿ, ನಾವು ಎಷ್ಟು ಜಾಗ್ರತೆ ಇರಬೇಕು ಅಂದರೆ ತಂದೆ ತಾಯಿದ್ರು ಮಕ್ಕಳ ಮೇಲೆ ಗಮನ ಇರಬೇಕು. ರೂಮಲ್ಲಿ ಕುಕ್ಕರ್ಸ್ಕೊಂಡು ಟಿ ವಿನೇ ನೋಡ್ತಿದ್ದೀರೋ, ನಿಜವಾಗಿ ಓದ್ತಾ ಇದ್ದೀರಾ, ಏನು ಮಾಡ್ತಾ ಇದ್ದೀರಾ ಅನ್ನೋ ಗಮನ ಹುಡುಗನ ಮೇಲೂ ಇರಬೇಕು, ಹುಡುಗಿ ಮೇಲೂ ಇರಬೇಕು. ಇದು ನಿಜವಾದ ಪಾಠ. ಇದನ್ನು ನೀವು ಸರಿಯಾಗಿ ಮಾಡಿದ್ರೆ ಚೆನ್ನಾಗಿ ನಡೆಯುತ್ತೆ. ಎಲ್ಲ ಟೀಚರ್ಸೂ ಬಹಳ ಒಳ್ಳೆಯವರು. ಎಷ್ಟೋ ಜನ ಟೀಚರ್ಸ್ ಇವತ್ತಿನ ದಿವಸ 60 ಜನ ಲಾಸ್ಟ್ ಬೆಂಚ್ ಅವನು ನೀನು ಕಳ್ಳ ಆಗಬೇಕು, ಈ ಕಡೆ ಪಕ್ಕದಲ್ಲಿ ಕೂತಿಲ್ಲ ನೀನು ಇನ್ಸ್ಪೆಕ್ಟರ್ ಆಗಬೇಕು, ಫ್ರಂಟಲ್ಲಿ ಕೂತಿರೋ ಲಾಯರ್ ಆಗಬೇಕು ಅಂತ ಪಾಠ ಮಾಡಲ್ಲ. ಎಲ್ರಿಗೂ ಒಂದೇ ಪಾಠ ಮಾಡ್ತಾನೆ, ಅವ್ರವ್ರ ಕರ್ಮಕ್ಕೆ ಅವನು ಹಾಕ್ತಾನೆ ಅಷ್ಟೇ. ಸೊ ಅದರಿಂದ ಬೀಗ ಹಾಕಿಟ್ರೂ ಮಗ ಕೆಡ್ತಾನೆ, ಬೀಗ ಹಾಕದೇ ಇದ್ರೂ ಕೆಡ್ತಾನೆ, ಅಥವಾ ಹುಡುಗಿನೂ ಅಷ್ಟೇ ಬೀಗ ಹಾಕಿಟ್ರೂ ಕೆಡ್ತಾಳೆ, ಕೆಡದೇ ಇರ್ತಾರೆ. ನಮಗೆಲ್ಲ ಹಣೆ ಬರ ಆಗಿರುತ್ತೆ. ಏನು ಹೇಳುತ್ತೆ ಸಂಸ್ಕಾರ. ಸೊ ಫಸ್ಟು ಗುರು ಯಾರು ಅಂದರೆ ತಾಯಿ. ಸೊ ತಾಯಿ ಹೇಗೆ ಬೆಳೆಸ್ತಾಳೋ ಹಾಗೆ. ಎಷ್ಟೋ ಜನ ಮಕ್ಕಳಿಗೆ ಇವತ್ತಿನ ದಿವಸ ಹೆಣ್ಣು ಮಕ್ಕಳಿಗೆ ನಾನು ಹೇಳೋದು, ಮುಂದಿನ ದಿವಸಗಳು ನಿಮಗೆಲ್ಲ ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೆಲ್ಲ ಕಾಲು ಗೆಜ್ಜೆಗಳು ಹಾಕಿ. ಯಾಕೆಂದರೆ ಎಲ್ರಿಗೂ ಗರ್ಭಶೇಷಗಳು ಚಿಕ್ಕದಾಗಿರುತ್ತೆ. ನಿಮ್ಮ ಗರ್ಭಶೇಷ ಚಿಕ್ಕದಾಗಿದ್ದಾಗ ಏನು ಮಾಡುತ್ತೆ, ಭಾಳಷ್ಟು ಜನಕ್ಕೆ ಸೊಂಟ ನೋವು, ಚಿಕ್ಕ ವಯಸ್ಸಿಗೆ ನೆಕ್ಸ್ಟ್ ಎಲ್ಲ ಸಿಸ್ಟ್ ಪ್ರಾಬ್ಲಮ್ ಅಂತ ಕರಿತೀವಿ, ಅಂಥ ರೋಗಗಳೇ ಜಾಸ್ತಿ ಆಗುತ್ತೆ. ಹೆಂಗಸಿಗೆ ಗುಪ್ತಾಂಗಗಳಿಗೆ ತೊಂದರೆಗಳು ಬರುತ್ತೆ. ಸೊ ಅಂದರೆ ತಾಯಿಯಿಂದ ಇವಾಗಿಂದ ಗೈಡ್ ಮಾಡಿ ಎಲ್ಲರೂ ಲಾವಂಚದ ಬೇರೆ ನೀರು ಹುಷಾರು, ಪೂರ್ತಿಯಾಗಿರ್ತಕ್ಕಂಥ ಚಾಮಗಡ್ಡೆ ಬಂಕೆ ಪದಾರ್ಥಗಳು ಅಂದರೆ ಬಾಯಿ ಬಸ್ಲೆ ಸೊಪ್ಪು, ಸುವರ್ಣಗಡ್ಡೆ, ಬೆಂಡೆಕಾಯಿ ಈ ಥರದ್ದು ಕೊಟ್ಟಾಗ ಗರ್ಭಶೇಷ ಹೆಣ್ಣುಮಕ್ಕಳಿಗೆ ಚೆನ್ನಾಗಿರುತ್ತೆ, ಭಾಳ ಚೆನ್ನಾಗಿ ಆರೈಕೆ ಆಗುತ್ತೆ. ಆಮೇಲೆ ಬೇಗ ಬೇಗ ದೊಡ್ಡವರಾಗೋದ್ರಿಂದ ಅವರಲ್ಲಿರ್ತಕ್ಕಂಥ ಉಷ್ಣಾಂಶ ಪರಿವರ್ತನೆ ನೀವುಗಳು ಸರಿ ಮಾಡಿಸ್ತಕ್ಕಂಥ ಅವಕಾಶದ್ದು ಪ್ರತಿಯೊಬ್ಬರು ತಾಯಿಂದರೇ ಜವಾಬ್ದಾರಿ. ಅದಕ್ಕೆ ತಾಯಿಗಳು ಏನು ಹೇಳ್ತಾಳೆ, 6 ಎತ್ತೋಳು 3 ಎತ್ತೋಳು ಹೇಳ್ಕೊಟ್ಲು ಅಂತಂತ ಪ್ರತಿಯೊಬ್ಬರಿಗೂ ನೀವೇನು ತಾಯಿಂದರು ಮಕ್ಕಳ ಬಗ್ಗೆ ಗಮನ. ಅದಕ್ಕೆ ಹೇಳೋದು ಹರಿದ್ರಾಲಂಕಾರಂ ಪೂಷಿತ, ಯಾವತ್ತು ಹರ್ಷಣ ಹಚ್ಕೊಂಡು ಅಟ್ಲೀಸ್ಟ್ ಮಂಗಳವಾರ, ಶುಕ್ರವಾರ, ಭಾನುವಾರಗಳು ಹೆಣ್ಮಕ್ಳಿಗೆ ಸ್ನಾನ ಮಾಡಿಸಿ. ಆವಾಗ ಏನಾಗುತ್ತೆ, ಪರಪುರುಷ ಕಾಮದೃಷ್ಟಿ ಬರಲ್ಲ, ಇವರಿಗೆ ಉಷ್ಣಾಂಶ ಪರಿವರ್ತನೆ ಆಗುತ್ತೆ, ಜೀವನದಲ್ಲಿ ಸುಖವಾಗಿರ್ತಾರೆ. ಇದು ಬಹಳ ದೊಡ್ಡ ಮುಖ್ಯ ಪಾಠ. ನೀವು ಅದನ್ನು ಬಿಟ್ಬಿಟ್ಟು ಏನು ಮಾಡ್ತೀರಾ, ಅಯ್ಯೋ ನನಗೆಲ್ಲ ಹಿಂಗೆಲ್ಲ ಹರ್ಷಣ ಎಲ್ಲ ಹಚ್ಕೊಳ್ಳಲ್ಲ, ನಾನು ಎಷ್ಟು ಬ್ಯೂಟಿ ಅಂತ. ಏನು ಬ್ಯೂಟಿ ನಿಮ್ಮ ತಲೆ ಗೊತ್ತಿಲ್ಲ, ಅಲ್ಲೆಲ್ಲೋ ಹೋಗೋನು ಮಾಡ್ಕೊಳ್ಳೋದಲ್ಲ. ಆ ಕಾಲದಿಂದ ಕೈ ಬಳೆ ಹಾಕ್ಕೊಳ್ಳೋನು. ಯಾಕಂತಾರೆ ಅಂದರೆ ಗಾಜಿನ ಬಳೆ ಎಷ್ಟಿರ್ತಿದ್ದು ಸೌಜನ್ಯ, ಹೊರಗಡೆ ಪರಪುರುಷನ ಕೆಟ್ಟ ದೃಷ್ಟಿ ಅವ್ರ ಮೇಲೆ ಬೀಳ್ತಿರಲ್ವಂತೆ. ಅಯ್ಯೋ ಗೌರವದಿಂದ ತಾಯಿ ಅಂತಲೇ ನೋಡ್ತಾನೋ, ಅಕ್ಕ ಅಂತ ನೋಡ್ತಾನೋ, ಅವ್ನ ಹೆಂಡತಿ ಬಿಟ್ಟು ಏನು ಮಾಡ್ತಾರೆ ಇವರು, ಎಲ್ಲರೂ ನನ್ನ ಹೆಂಡತಿ ಬಿಟ್ಟು ಎಲ್ಲರೂ ನನ್ನ ಹೆಂಡ್ತೀರಿ ಅನ್ನೋ ಥರ ನೋಡ್ತಾ ಇದ್ದಿದ್ದ ಕಾಲದಲ್ಲಿ. ಸೊ ಎಲ್ಲರಿಗೂ ಅದೇ ಬರಬಾರ್ದು. ಹುಡುಗಿರಿಗೂ ಅಷ್ಟೇ, ಹುಡುಗನ ಮಾತ್ರ ಬೈತೀವಿ ಅಂದ್ಕೊಬೇಡಿ, ಹುಡುಗಿರೂ ಅದೇ ರೀತಿ ಕೆಟ್ಟೋಗ್ತಾ ಇದ್ದೀರಾ. ಸೊ ಚಿಕ್ಕ ವಯಸ್ಸಿನಲ್ಲೇ ಭಾಳಷ್ಟು ಜನ ಕೆಟ್ಟೋಗೋದ್ರ ಅವಕಾಶಗಳನ್ನ ಭಾಳಷ್ಟು ಮಾಡ್ತಾ ಇದ್ದೀರಾ. ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ ಎಜುಕೇಷನ್ ಸಿಸ್ಟಮ್ ಏನು ಅಂದರೆ, ಈ ಎಜುಕೇಷನ್ ತಾಯಿ ತಂದೆ ಕೊಡಬೇಕು. ಯಾವತ್ತೂ ತಿಳ್ಕೊಳ್ಳಿ, ತಂದೆ ತಾಯಿ ಬೈಬೇಕಾದ್ರೆ ಅಜ್ಜಿಯಿಂದ ಸಪೋರ್ಟ್ ಬರಬೇಡಿ, ತಾಯಿ ಮಗನ ಹೊಡಿಬೇಕಾದ್ರೆ ಮಗಳನ್ನ ಹೊಡಿಬೇಕಾದ್ರೆ ತಂದೆ ಸಪೋರ್ಟ್ ಬರಬಾರ್ದು. ತಂದೇನೂ ಅಷ್ಟೇ ಕ್ಯಾಕರ್ ಸುಗಿತಾ ಇದ್ದರೆ ಅಥವಾ ಮಗನಿಗೆ ಏನಾದರೂ ಪಾಠ ಹೇಳ್ಕೊಡ್ಬಿಡ್ತಾರೆ ಅಥವಾ ಏನಾದರೂ ವಿದ್ಯಾಭ್ಯಾಸ ಅಥವಾ ಒಂದು ದಾರಿನ ತೋರಿಸ್ಬೇಕಾದ್ರೆ ತಾಯಿ ಸಪೋರ್ಟ್ ಬರಬಾರ್ದು. ಈ ಸಪೋರ್ಟ್ ಅಂತ ನೀವು ಯಾವಾಗ ಮಾಡ್ತೀರಾ ಆವಾಗ ಅವ್ರ ತಲೆ ಕೆಟ್ಟೋಗುತ್ತೆ, ದುರಾಂಕಾರ ಪಡ್ತಾರೆ. ನೀವು ಯಾವತ್ತೂ ತಿಳ್ಕೊಳ್ಳಿ, ಯಾವತ್ತು ಒಳ್ಳೆಯದಕ್ಕೆ ಹೊಡೆದು ಬಡ್ದೋನೇ ಆ ಕಾಲದಲ್ಲಿ ಇವೆಲ್ಲ ಹೊಡೆದು ಬಡ್ದು ನಾವೆಲ್ಲ ಚೆನ್ನಾಗಿಲ್ವ ಸೌಜನ್ಯ, ನೀನು ಜವನಾಗಿಲ್ವ. ಅದೇ ಗೌರವ ಘನತೆಯಿಂದ ನಾವು ಹೇಗಿರಬೇಕು ಅನ್ನೋದು ಮೊದಲಿನ ಸಂಸ್ಕಾರ. ಸೊ ತಾಯಿ ಈ ಎಜುಕೇಷನ್ ಅನ್ನೋದು ಬೇಸಿಕ್ಕಾಗಿ ನಾವು ಇಟ್ಕೋಬೇಕೆ ಹೊರತು, ಅಯ್ಯೋ ಟಿಪ್ಪು ಸುಲ್ತಾನ್ ಹಿಂಗೆ ಮಾಡಿದ್ನಂತೆ, ಮಹಾತ್ಮ ಗಾಂಧಿ ಹಂಗೆ ಮಾಡಿದ್ರಂತೆ, ಅಲ್ಲಿ ಯಾವ ಕಾಲಕ್ಕೂ ಅಕ್ಬರ್ ಬಂದಂತೆ, ಇದು ಯಾವ್ದಾರ ಜೀವನಕ್ಕೆ ಪ್ರಯೋಜನ? ನಮ್ಮ ಸಿಲೆಬಸ್ ಎಲ್ಲ ಹಿಂಗೆ ಹಾಳು ಮಾಡಿಟ್ಟಿರೋದು. ನಮ್ಮಲ್ಲಿ ಸಂಸ್ಕಾರ ಏನಿದೆ, ಆಂಜನೇಯ ನೋಡಿದ್ಯಾ ಎಷ್ಟು ಗೌರವ ಕೊಡ್ತಿದ್ದವ್ರ ಅಮ್ಮನಿಗೆ, ಅದನ್ನು ಹೇಳ್ಕೊಡ್ಬೇಕು. ರಾಮ ಏಕೋಭಿರಾಮ, ಒಂದು ಹೆಂಡತಿ ಬಿಟ್ಟು ಇನ್ನೊಬ್ಬ ಹೆಣ್ಮಕ್ಳು ನೋಡ್ತಿಲ್ಲ. ಇಂಥ ಪಾಠಗಳನ್ನ ಮಾಡಬೇಕು, ಆವಾಗ ನಮ್ಮ ಭಾರತ ದೇಶ ಚೆನ್ನಾಗಿರುತ್ತೆ. ಸೊ ಎಜುಕೇಷನ್ ಸಿಸ್ಟಮೇ ಹೀಗಿರೋದ್ರಿಂದ ಒಂದು. ಆಮೇಲೆ ಮುಂದಿನ ದಿವಸಗಳ ಔಷಧಿಗಳ ಜೊತೆಗೆ ನೀವು ಜ್ಞಾಪಕ ಇಟ್ಕೊಳ್ಳಿ, ಎಲ್ಲರೂ ಮನೆ ಔಷಧಿಗಳು ಉಪಯೋಗಿಸಿ, ಮನೆ ಮದ್ದುಗಳನ್ನ ಉಪಯೋಗಿಸಿ, ಆರೋಗ್ಯಕ್ಕೆ ಭಾಳ ಮುಖ್ಯ. ಜೀರಿಗೆ ಕಷಾಯಗಳು ಕುಡೀರಿ. ಆಮೇಲೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಭಾಳಷ್ಟು ಜನ ವರ್ಲ್ಡಲ್ಲಿ ಯಾರಿಗೂ ಗೊತ್ತಿಲ್ಲದೆ ಇರೋದು ಒಂದು ವಿಚಾರ ಹೇಳ್ತೀನಿ. ಒಂದು ಮಜ್ಜಿಗೆ, ಒಂದು ಲೋಟ ಮಜ್ಜಿಗೆಗೆ $850 ಫಾರಿನಲ್ಲಿ. ಎಷ್ಟು? $850. ನಾವು ಪುಟ್ಕೋಸಿ ಒಂದು ಮಜ್ಜಿಗೆ ಮಾಡ್ಕೊಳ್ಳೋಕ್ಕೆ ಅಂದರೆ ಒಂದು ಬ್ಯಾಕ್ಟೀರಿಯಾ ವಿಲ್ ಕಿಲ್ ಆಲ್ ವೈರಸ್. ಎಂಥ ವೈರಸ್ ದೇಹದಲ್ಲಿ ಬಂದರೂ ಒಂದು ಬ್ಯಾಕ್ಟೀರಿಯಾ ಸಾಯಿಸುತ್ತೆ. ಆ ಬ್ಯಾಕ್ಟೀರಿಯಾ ನಾವು ಮನೇಲಿ ನೀರು ಮಜ್ಜಿಗೆ ಎಂದು ಮಾಡ್ಕೊತೀವಿ. ಈ ನೀರು ಮಜ್ಜಿಗೆ ಇವತ್ತವರೆಗೂ 21 ಅವರ್ ಯಾರು ಇಟ್ಟು ಅಂದರೆ ನೆನ್ನೆ ನಾಳೆ ಕುಡಿಬೇಕು ಅಂದರೆ ನೆನ್ನೆನೇ ಮಾಡಿರಬೇಕು, ಇವತ್ತು ಕುಡಿಬೇಕು ಅಂದರೆ ಮೊನ್ನೆನೇ ಮಾಡಿರಬೇಕು. ಅಷ್ಟು ಚೆನ್ನಾಗಿ ಅದು ಊರಿದ್ರೆ ಅದು ನಮಗೆ ಬ್ಯಾಕ್ಟೀರಿಯಾ ಇದೆ. ಅದಕ್ಕೆ ಹಳಸಿನ ಅನ್ನನ ನಾವು ತಿಂತಾ ಇದ್ವಿ. ಹಳಸಿದ ಅನ್ನ ಅಂದಮೇಲೆ ರಾತ್ರಿ ಇದ್ದಿದ್ದನ್ನ ನೀರು ಹಾಕಿಟ್ಬಿಟ್ಟು ಕಿವುಚ್ಕೊಂಡು ಫಸ್ಟ್ ಕ್ಲಾಸಾಗಿ ಈರುಳ್ಳಿ ಹಾಕ್ಕೊಂಡು ಅದಕ್ಕೊಂದು ಹಸಿಮೆಣ್ಸಿಕಾಯಿ ಹೆಚ್ಚಾಕ್ಬಿಟ್ಟು ತಿಂತಾ ಇದ್ವಿ. ತಂಗಳನ್ನೇ ತಿನ್ನಲ್ಲ ಇವಾಗ ತಂಗಳ ಪೆಟ್ಟಿಗೆಗಳು. ಅಯ್ಯೋ ನಾನು ಬೆಳಗ್ಗೆ ಇದ್ದಿದ್ದು ಮಧ್ಯಾಹ್ನ ತಿನ್ನಲ್ಲ, ಏನು ಸ್ಟೇಟಸ್ ನಿಮ್ಮ ಪಿಂಡ, ನಾಳೆ ಅದು ಗೊತ್ತಿರಲ್ಲ. ಅವಾಗ ಏನು ಮಾಡ್ತೀರಾ? ಪ್ರತಿಯೊಬ್ಬರೂ ಈ ಇಮ್ಯುನಿಟಿ ಡೆವಲಪ್ ಮಾಡಬೇಕು ಅಂತಿರಲ್ಲ, ಹೊರಗಡೆ ಪಾಠ ಮಾಡೋದಲ್ಲ, ನಮ್ಮಲ್ಲಿ ಜೀವನ ನಾವು ಮಾಡಿಕೊಂಡ್ರೆ ದಿಸ್ ಈಸ್ ಎಜುಕೇಷನ್. ಸೊ ಎಲ್ಲ ಎಜುಕೇಷನ್ ಹೇಳಿದ್ದೀನಿ ಸೌಜನ್ಯ, ಆದ್ದರಿಂದ CDTV ಮುಖಾಂತರ ವ್ಯವಸ್ಥೆ.